ದಾಖಲೆ ಇಲ್ಲದ ಸುಮಾರು 1.5 ಕೋಟಿ ರೂಪಾಯಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಚುನಾವಣಾ ಅಧಿಕಾರಿಗಳು. ಎಲ್ಲಿ, ಏನು, ಯಾವಾಗ, ಹೇಗೆ ಎಲ್ಲವನ್ನು ನೋಡ್ತಾ ಹೋಗೋಣ. ರಾಮನಗರದ ಗಂಟಕನ ದೊಡ್ಡಿ ಚೆಕ್ಪೋಸ್ಟ್ನಲ್ಲಿ ಹಣ ಸೀಸ್ ಮಾಡಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಚೆಕ್ಪೋಸ್ಟ್ಗಳಲ್ಲಿ ತೀವ್ರ ತಪಾಸಣೆ ಕೂಡ ನಡೀತಾ ಇದೆ. ಎಟಿಎಂಗೆ ಹಣ ಹಾಕುವ ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು. ನೋಡಿ, ಸೂಕ್ತ ದಾಖಲೆ ಇಲ್ಲದ ಕಾರಣ ಹಣವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಹಾರೋಹಳ್ಳಿ ಪೊಲೀಸರು. ರಾಮನಗರ ಎಸ್ ಪಿ ಕಾರ್ತಿಕ್, ಚುನಾವಣಾಧಿಕಾರಿ ಅವಿನಾಶ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ. ಪ್ರಜಾಪ್ರಭುತ್ವ ಗೆಲ್ಲಬೇಕು ಅಂತ ಹೇಳಿದರೆ ಇಂತಹ ದಾಳಿ ಆಗಬೇಕು. ದಾಖಲೆ ಇಲ್ಲದ ಸುಮಾರು 1.5 ಕೋಟಿ ರೂಪಾಯಿ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ನೀವು ಗಮನಿಸ್ತಾ ಇರ್ತೀರಿ, ಅಲ್ಲಲ್ಲಿ ಚೆಕ್ಪೋಸ್ಟ್ಗಳನ್ನು ಕೂಡ ನಿರ್ಮಿಸಲಾಗಿದೆ. ಚುನಾವಣೆ ಹೊತ್ತಲ್ಲಿ ಇಂತಹ ಅನೇಕ ವಿಚಾರಗಳನ್ನು ನಾವು ನೀವೆಲ್ಲ ಗಮನಿಸ್ತಾ ಇರ್ತೇವೆ. ಎ ಟಿ ಎಮ್ಗೆ ಹಣ ಹಾಕ್ತಾರಲ್ಲ, ಅಂತಹ ವಾಹನದಲ್ಲಿ ಹಣ ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಆ ಎ ಟಿ ಎಮ್ಗೆ ಹಾಕೋಕ್ಕಿರ್ಬೇಕು ಬಿಡ್ರಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕು. ಆ ಥರ ನಂಬಿಕೆ ಬರೋ ಹಾಗೆ ಇಲ್ಲಿ ನಡ್ಕೊಳ್ತಾ ಇರ್ತಾರೆ. ಈಗ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ತೀವ್ರ ತಪಾಸಣೆ ಕೂಡ ನಡೀತಾ ಇದೆ. ಗಂಟಕನ ದೊಡ್ಡಿ ಚೆಕ್ಪೋಸ್ಟ್ನಲ್ಲಿ ಹಣ ಸೀಸ್ ಆಗಿದೆ. ದಾಖಲೆ ಇಲ್ಲದ ಸುಮಾರು 1.5 ಕೋಟಿ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ ಚುನಾವಣಾ ಅಧಿಕಾರಿಗಳಿಂದ. ಎ ಟಿ ಎಮ್ಗೆ ಹಣ ಹಾಕೋ ವಾಹನದಲ್ಲಿ ಹಣ ಪತ್ತೆಯಾಗಿದೆ. ಹಣ ಪತ್ತೆಯಾಗಿದೆ ಅಂದರೆ ದಾಖಲೆಗಳು ಪತ್ತೆಯಾಗಿಲ್ಲ, ಅದಕ್ಕೆ ಪೂರಕವಾದಂಥ ಒಂದಿಷ್ಟು ರೆಕಾರ್ಡ್ಸ್ ಬೇಕಲ್ಲ, ಅದ್ಯಾವುದೂ ಇಲ್ಲ. ಏನು